ಕೋವಿಡ್ ನಿಯಂತ್ರಣ ಮಾಡುವ ಸಲುವಾಗಿ 18 ಪ್ಲಸ್ ಲಸಿಕಾ ಶಿಬಿರ ಅಭಿಯಾನಕ್ಕೆ ಇಂದು ಯರಕಟ್ಟಿಯ ಶ್ರೀ ಮಹಾಂತ ದುರುದುಂಡೀಶ್ವರ ಮಠದಲ್ಲಿ ಮತ್ತು ಸ್ಥಳೀಯ ಕನ್ನಡ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮಂತ ಅಜಿತ್ ಕುಮಾರ್ ದೇಸಾಯಿ ಅವರು ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಜಿತ್ ಕುಮಾರ್ ದೇಸಾಯಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತಂದಿರುವ ಉಚಿತ ಲಸಿಕೆ ಪಡೆದುಕೊಳ್ಳುವ ಮೂಲಕ ದೇಶವನ್ನು ಕೊರೋನಾ ಮುಕ್ತವಾಗಿ ಮಾಡಬೇಕು ಎಂದರು. ಆರೋಗ್ಯ ಇಲಾಖೆ ಹೊರಡಿಸಿದ ಮಾರ್ಗಸೂಚಿಯನ್ನು ಪಾಲನೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಬಿಎಸ್ ಬಳ್ಳೂರು ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದ ಆರ್ಆರ್ ಗಂಜಿ, ಎಂಜಿ ಕುಂಬಾರ್, ಮಹಾಂತೇಶ್ ಕತ್ತಿ, ಎನ್ಎಂ ಹಾರುಗೊಬ್ಬ, ಎಸ್ಬಿ ಬೆಂಡಿಗಿರಿ, ಹನುಮಂತಪುರಿ ರಾಮಚಂದ್ರ, ಚೆನ್ನಯ್ಯನವರ್ ಮತ್ತು ಸ್ಥಳೀಯರಾದ ವೆಂಕಟೇಶ್ ದೇವರೆಡ್ಡಿ, ಸದಾನಂದ ಹನ್ವರ್, ಕುಮಾರ್ ಜಕಾತಿ, ಸದಾನಂದ ಪಾಟೀಲ್, ಈರಣ್ಣ ಪೂಜೇರ್, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಸವರಾಜ್ ತಳವಾಯಿ, ಎಸ್ಎನ್ಎನ್ ಟಿವಿ, ಯರಗಟ್ಟಿ.